ಸರ್ ಈಗ ಮೂಡಾದಲ್ಲಿ ಸರ್ ಮೂಡಾ ಆ ದೂರಿನ ಮೇಲೆ ಇವತ್ತು ಎಫ್ಐಆರ್ ಆಗಿರೋ ಅಂತದ್ದು ಆಕ್ಚುಲಿ ನಿನ್ನೆ ಏನಾಯ್ತು ಅಂತ ಸರ್ ನಾನು ಕ್ಯಾರ್ನಾಡದಲ್ಲಿ ಇದ್ದೆ ನೀನು ಅಪ್ಲಿಕೇಶನ್ ಹಾಕೋದು ಮೇಯದೆ ಆದರೆ ಯಾವನು ನಿನ್ನ ಕೈಯಿಂದ ಹಿಂಸೆ ಅನುಭವಿಸಿರ್ತಾನೆ ಅವನ್ಯಾರ ಕೇಳಿದ್ರೆ ಸರಮಹೇಶ್ವರ ಸರಮಹೇಶ್ವರ ಅದಕ್ಕೆ ಸಾಕ್ಷಿ ಇರಬೇಕಲ್ಲ ಅದಕ್ಕೆ ಆಧಾರ ಇರಬೇಕಲ್ಲ ಈಗ ನಾನು ಹೇಳ್ತೀನಪ್ಪ ಪೊಲೀಸ್ ಕಮಿಷನರ್ ಮೇಲೆ ಇಲ್ಲ ಗೃಹಮಂತ್ರಿ ಮೇಲೆ ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಈ ಮೊನ್ನೆ ಪೊಲೀಸ್ ಹಗರಣ ಆಯಿತು ಗೃಹಮಂತ್ರಿ ಗೊತ್ತಿದ್ದೆ ಮಾಡೋರೆ ಅಂತ ಹೇಳ್ತೀವಿ ಅದು ಸುಳ್ಳು ಅಂತ ಗೊತ್ತಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಎಫ್ ಐ ಆರ್ ಮಾಡ್ತಾರಾ ಎಫ್ ಐ ಆರ್ ಮಾಡ್ತಾರೆ ಅದರಿಂದ ಯಾರಾದರೂ ಅಮಾಯಕರು ಬಂದು ಕಂಪ್ಲೇಂಟ್ ಕೊಟ್ಟರೆ ಶಾಸಕರಾಗಿರಲಿ ಚೀಫ್ ಮಿನಿಸ್ಟರ್ ಆಗಲಿ ಮಂತ್ರಿಗಳಾಗಿರಲಿ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಇವ್ರ ಧರ್ಮ ಆದರೆ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿ ಅವನ ಪೂರ್ವಪರ ಏನು ಅವನ ಕೆಲಸ ಏನು ಅವನು ಜನರನ್ನ ಏನು ಶೋಷಣೆ ಮಾಡ್ತಾವನೆ ಇವನು ಹಿಂದೆ 307 ಇದೆಯಾ 324 ಇದೆಯಾ 353 ಇದೆಯಾ ನೋಡಬೇಕು ಸರ್ ಈಗ ಸ್ವಿಮ್ಮಿಂಗ್ ಫುಲ್ಲು ಮತ್ತು ಬಟ್ಟೆ ಬ್ಯಾಗ್ ಹಗರಣ ಖರೀದಿ ಪ್ರಸ್ತಾಪ ಮಾಡಿದ್ರಿ ಆ ಆರೋಪ ಎದುರಿಸ್ತಾ ಇರೋರು ಏನಾದರೂ ಆ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತ ಬೆಂಬಲ ಕೊಟ್ಟಿದ್ದಾರೆ ಏನು ಅದು ಅವತ್ತು ಯಾರ ಹತ್ರನೋ ದುಡ್ಡಿಸ್ಕೊಂಡು ಈ ಆರ್ ಟಿ ಐ ಕಾರ್ಯಕರ್ತ ಅಂತ ಹೇಳ್ಕೊಂಡಿರೋನು ಅರೆಸ್ಟ್ ಆದ್ನಲ್ಲ ಆ ದೂರವಾಣಿಗಳೆಲ್ಲ ತೆಗೆದ್ರೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಅದರಿಂದ ನಾನು ಹೇಳಿದ್ದೀನಿ ಪೊಲೀಸ್ ಕಮಿಷನರ್ ಜನರನ್ನ ಈ ರೀತಿ ಹೆದರಿಸ್ತಾ ಇರ್ತಕ್ಕಂಥವ್ರನ್ನ ನಿಮ್ಮ ಇಂಟೆಲಿಜೆನ್ಸ್ ಇದೆ ನಿಮ್ಮ ಪೊಲೀಸ್ನವರಿದ್ದಾರೆ ಅವ್ರ ಪೂರ್ವಾಪರನ ತಿಳ್ಕೊಳ್ಳಿ ಹಿಂದೆ ಮಚ್ಚಿಡ್ಕೊಂಡು ತಿರುಗೋ ರೌಡಿಗಳಿದ್ದರು ಈಗ ಪೆನ್ ಹಿಡ್ಕೊಂಡು ತಿರುಗೋ ರೌಡಿಗಳು ರೋಲ್ ಕಾಲ್ ರೌಡಿಗಳಿದ್ದಾರೆ ಅವ್ರ ಕಡೆ ಗಮನ ಹರಿಸಿ ಅಮಾಯಕರು ನೊಂದ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ